ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ನಮ್ಮ ಗ್ಯಾಸ್ಟ್ರೆಟಿಕ್ ಸೀರೀಸ್ನಲ್ಲಿ ನಾವು ಮುಂದುವರಿತಾ ಇವತ್ತು ಅಜೀರ್ಣದ ಬಗ್ಗೆ ಡಿಸ್ಕಸ್ ಮಾಡೋಣ ಅಜೀರ್ಣ ಅಥವಾ ಇಂಡೈಜೆಷನ್ ಸಾಧಾರಣವಾಗಿ ಪ್ರತಿಯೊಬ್ಬರಿಗೂ ಇಂಡೈಜೆಷನ್ ಅಜೀರ್ಣ ಆಗ್ತಾನೇ ಇರುತ್ತೆ ಏನೋ ಒಂದು ಫುಡ್ ಚೇಂಜಸ್ ಆದಾಗಲೋ ಅಥವಾ ಫಂಕ್ಷನ್ ಸಿಗೋದಾಗಲೋ ಸ್ವಲ್ಪ ಚೆನ್ನಾಗಿ ಇಷ್ಟಪಟ್ಟಂಥ ಊಟನ ಅತಿಯಾಗಿ ತಿದ್ದಾಗಲೋ ಅಥವಾ ಕೆಲವರಿಗೆ ಈ ವೆಜ್ ಫುಡ್ಸ್ ತಿಂದಾಗ ತುಂಬ ಆಗಿ ಅಪರೂಪಕ್ಕೆ ತಿಂದಾಗ ಆಗುತ್ತೆ ಆ ಟೈಮಲ್ಲಿ ನೀವು ಜೀರಿಗೆ ಕಷಾಯನೋ ಜೀರಿಗೆನೋ ಕುಡ್ಕೊಂಡು ಏನೋ ಒಂದು ಮಾಡಿಕೊಂಡು ಈ ಉಳಿದಿದೆ ಏನೋ ಅನ್ನೋ ಇಟ್ಕೊಂಡು ರೆಡಿ ಮಾಡ್ಕೊಂಡ್ಬಿಡ್ತೀರ ಸಿಕ್ಕಿದ ಮೆಡಿಸಿನ್ಸ್ ತೊಗೊಂಡ್ಬಿಡ್ತಾರೆ ಡೈಜೆಸ್ಟಿವ್ ಇನ್ಸೈಮ್ಸ್ ತೊಗೊಂಬರ್ತೀರ ಕೆಲವ್ರಲ್ಲಿ ಅಜೀರ್ಣದ ಸಮಸ್ಯೆ ಎಷ್ಟು ಜಾಸ್ತಿ ಆಗಿರುತ್ತೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಗ್ಯಾಸ್ ಅಂತ ಹೇಳ್ತಿರ್ತಾರೆ ನೀರು ಕುಡಿದ್ರು ನನಗೆ ಹೊಟ್ಟೆ ಉಬ್ಬರ್ಸುತ್ತೆ ಡೈಜೆಸ್ಟ್ ಆಗಲ್ಲ ನಂಗೆ ಅಂತ ಲೆವೆಲ್ಗೆ ಹೋಗಿರ್ತಾರೆ ಆಕ್ಚುಲಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅವರಿಗೆ ಬಫೇಲಿ ಹೋಗ್ತಾ ಇದ್ರೆ ಆಕ್ಚುಲಿ ತಟ್ಟೆ ಇಟ್ಕೊಂಡು ಹೋಗ್ತಾ ಇದ್ರೆ ಅವರು ಎಲ್ಲದು ಬೇಡ 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 ಯಾಕಂದ್ರೆ ನಂಗೆ ಅದು ತಿಂದ್ರಾಗಲ್ಲ ಇದು ತಿಂದ್ರಾಗಲ್ಲ ಬರೀ ಅನ್ನ ತಿಳಿಸಾರು ತಿನ್ನುವಂಥ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅಂದ್ರೆ ಅದು ಬಿಟ್ಬಿಟ್ಟು ಬೇರೆ ಏನು ತಿಂದರೂ ಕೂಡ ಗ್ಯಾಸ್ ಆಗಿ ಶುರು ಆಗುತ್ತೆ ಉಬ್ಬರ್ಸಕ್ಕೆ ಶುರು ಆಗುತ್ತೆ ಹೊಟ್ಟೆ ಹೊಟ್ಟೆಲೇ ಕಟ್ಕೊಂಡಂಗೆ ಆಗುತ್ತೆ ಸುಮಾರು ಕಂಪ್ಲೇಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ತಿಂದ ತಕ್ಷಣ ನನಗೆ ಊಟ ಡೈಜೆಸ್ಟ್ ಆಗಲ್ಲ ಎಲ್ಲ ನಾನು ಹೊಟ್ಟೆಲೇ ಕಟ್ಕೊಂಡಿರುತ್ತೆ ಇಳಿಯದೇ ಇಲ್ಲ ಕೆಳಗಡೆ ಅನ್ನೋದು ಒಂದು ಕೆಲವರಿಗೆ ಕೇವಲ ಬರೀ ಕಾಳು ಕಡ್ಡಿಗಳು ತಿಂದರೆ ಮಾತ್ರ ಆಗ್ತಾ ಇರುತ್ತೆ ಈ ಪ್ರಾಬ್ಲಮ್ಮು ಕೆಲವ್ರಿಗೆ ವೆಜ್ ತಿಂದರೆ ಮಾತ್ರ ಆಗ್ತಾ ಇರುತ್ತೆ ಆದರೆ ಕೆಲವರಿಗೆ ಏನು ತಿಂದರೂ ಇಂಡೈಜೆಷನ್ ತಿಂದ ತಕ್ಷಣ ತಲೆನೋವು ಬರುತ್ತೆ ಸರ್ ತಿಂದ ತಕ್ಷಣ ಸುಸ್ತಾಗುತ್ತೆ ತಿಂದ ತಕ್ಷಣ ಮೈ ಕೈ ನೋವು ಬರುತ್ತೆ ತಿಂದ ತಕ್ಷಣ ಜೀರ್ಣನೇ ಆಗಲ್ಲ ಅಂತ ಒಂದು ಪ್ರಾಬ್ಲಮ್ ಇರೋರು ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸುಮಾರು ಟೈಮಿಂದ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ ಮನೆ ಮದ್ದುಗಳು ಮಾಡ್ಕೊಳ್ತಿರ್ತಾರೆ ಆದರೆ ತಿನ್ನಕ್ಕೆ ಮಾತ್ರ ಏನೂ ಆಗ್ತಾರಲ್ಲ ಸೊ ಇಂಥ ಸಮಸ್ಯೆಗಳಿಗೆ ನೀವು ಫಸ್ಟ್ ಕಾರಣಗಳನ್ನ ತಿಳ್ಕೊಂಡ್ರೆ ನೀವು ಇದನ್ನು ಸಂಪೂರ್ಣವಾಗಿ ಹೊರಗೆ ಬರ್ಬೋದು ವೀಕ್ಷಕರ ಇಂಡೈಜೆಷನ್ ಆಗಲಿಕ್ಕೆ ಮುಖ್ಯವಾಗಿ ನೀವು ಏನು ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ ಡೈಜೆಸ್ಟಿವ್ ಪ್ರೋಸೆಸ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಯಿನಲ್ಲಿ ಸ್ಟಾರ್ಟ್ ಆಗುತ್ತೆ ಸಾಧಾರಣವಾಗಿ ನೋಡಿ ನಮ್ಮ ನಾವು ತಿನ್ನುವಂಥ ಆಹಾರ ಚೆನ್ನಾಗಿ ಅಗದು ಅಗದಗು ತಿಂದಾಗ ನಮ್ಮ ಬಾಯಿನಲ್ಲಿರುವಂಥ ಲಾಲ ರಸಾಯನ ಇದ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಮೊದಲನೇ ಸ್ಟೇಜ್ ಆಫ್ ಡೈಜೆಷನ್ ನಮ್ಮ ಬಾಯಿನಲ್ಲಿ ಶುರು ಆಗಿರುತ್ತೆ ಅದಾದ ನಂತರ ಬರೋದು ನಮ್ಮ ಹೊಟ್ಟೆ ನಮ್ಮ ಹೊಟ್ಟೆ ಭಾಗದಲ್ಲಿ ನಾವು ತಿಂದಂತ ಆಹಾರ ಬಾಯಿಂದ ಅಗಿತಾ ಇರಬೇಕಾದ್ರೆ ಬ್ರೈನಿಗೆ ಒಂದು ಸಿಗ್ನಲ್ ಹೋಗುತ್ತೆ ನಮ್ಮ ಹೊಟ್ಟೆಯಿಂದ ಒಂದು ಆ್ಯಸಿಡ್ ಸೆಕ್ರೇಷನ್ ಆಗಲಿ ಅಂತ ನಮ್ಮ ಬ್ರೈನ ಸಿಗ್ನಲ್ಸ್ ತಗೊಂಡ್ಬಿಟ್ಟು ನಮ್ಮ ಹೊಟ್ಟೆ ಆ್ಯಸಿಡ್ ಆಮ್ಲನ ಉತ್ಪಾದನೆ ಮಾಡುತ್ತೆ ನಾವು ತಿನ್ನಂತಹ ಆಹಾರ ಹೊಟ್ಟೆಗೆ ಹೋದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಮ್ಲ ಏನಾಗುತ್ತೆ ನಮ್ಮ ಈ ಫುಡ್ ಮೇಲೆ ಆಕ್ಟ್ ಮಾಡುತ್ತೆ ನಮ್ಮ ತಿನ್ನ ಆಹಾರದ ಮೇಲೆ ವರ್ಕ್ ಮಾಡುತ್ತೆ ಆ ಆಸಿಡ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ತಿನ್ನಂಥ ಆಹಾರದಲ್ಲಿರುವಂತ ಕಾರ್ಬೋಹೈಡ್ರೇಟ್ನ ಅಂಶವನ್ನ ಪ್ರೋಟೀನ್ಗಳ ಅಂಶವನ್ನ ಮತ್ತು ಈ ಫ್ಯಾಟ್ಸ್ ಅಥವಾ ಒಳ್ಳೆ ಕೊಬ್ಬಿನ ಅಂಶ ಸಾಧಾರಣವಾಗಿ ನಮ್ಮ ಆಹಾರದಲ್ಲಿ ಈ ಮೂರು ನ್ಯಾಚುರಲ್ ಇದ್ದೇ ಇರುತ್ತೆ ಇದನ್ನ ಬೇರ್ಪಡಿಸುವಂತ ಕೆಲಸವನ್ನು ಮಾಡುತ್ತೆ ಕೆಲವ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಎರಡನೇ ಪ್ರಾಬ್ಲಮ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಮೊದಲು ಚೆನ್ನಾಗಿ ಅಗಿಯದೇ ಇಲ್ಲ ಅಲ್ಲಿ ಅರ್ಧ ಡೈಜೆಸ್ಟ್ ಆಗಿರುತ್ತೆ ಎರಡನೇ ಸ್ಟೇಜಿಗೆ ಬಂದಾಗ ಈ ಸರಿಯಾಗಿ ಒಂದು ಈ ರಸಗಳು ಸರಿಯಾಗಿ ಸಕ್ರೀಷನ್ ಆಗದಲ್ಲೇ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬೇರ್ ಪಡೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಈ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮೇನ್ ಥಿಂಗ್ ಅಂತ ಹೇಳಿದ್ರೆ ತಿಂದ ತಕ್ಷಣ ಅದು ಆಸಿಡ್ ಪ್ರೊಡಕ್ಷನ್ ಸರಿಯಾಗಿ ಬೀಳದಲ್ಲಿ ಇದ್ದಾಗ ಆ ತಿಂದಂತ ಆಹಾರ ಕರಗಲ್ಲ ಅದು ಜೀರ್ಣ ಆಗಬೇಕು ಅಂದ್ರೆ ಫಸ್ಟ್ ಅದು ಕರಗಬೇಕು ನೀರಿನಲ್ಲಿ ಕರಗಬೇಕು ಫಾರ್ ಎಕ್ಸಾಂಪಲ್ ಇವಾಗ ಕೊಳೆ ಬಟ್ಟೆಗಳನ್ನ ಸೋಪ್ ಪೌಡರ್ ಅತ್ತಿಟ್ಟಂಗೆ ಸೋಪ್ ಪೌಡರ್ ಹೊತ್ತು ಅದ್ದಿಡ್ತಿರೋ ಆ ಬಟ್ಟೆಗಳು ಅಷ್ಟೇ ನೀಟಾಗಿ ಕೊಳೆ ಬಿಡ್ತವೆ ಅದೇ ರೀತಿ ನಾವು ತಿನ್ನ ಆಹಾರ ಕ್ಲೀನಾಗಿ ಇದಾಗಬೇಕು ಅಂದರೆ ಬೇರ್ಪಾಡನೆ ಆಗಬೇಕು ಅಂತ ಹೇಳಿದ್ರೆ ವಿಂಗಡನೆ ಆಗಬೇಕು ಅಂದರೆ ಈ ಆ್ಯಸಿಡ್ ಪ್ರಮಾಣ ಇದೇ ಥರ ಕೆಲಸ ಮಾಡುತ್ತೆ ಈ ಕೆಲವ್ರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಆ್ಯಸಿಡ್ನ ಪ್ರಮಾಣ ಕಡಿಮೆ ಆಗಿರುತ್ತೆ ಒಂದು ದಿವಸಕ್ಕೆ ಎರಡು ಲೀಟರ್ನಷ್ಟು ಉತ್ಪಾದನೆ ಆಗಬೇಕಾಗಿರುವಂಥ ನಮ್ಮ ಆಸಿಡ್ ಇವರಲ್ಲಿ ಒಂದು ಒಂದೂವರೆ ಲೀಟರ್ ಲೆವೆಲಿಗೆ ಬಂದ್ಬಿಟ್ಟಿರುತ್ತೆ ಸೊ ಎರಡನೇ ಒಂದು ಮುಖ್ಯ ಕಾರಣ ಈ ಇಂಡಕ್ಷನ್ಗೆ ಅಂತ ಹೇಳಿದ್ರೆ ಹೈಪೋ ಅಸಿಡಿಟಿ ಹೈಪೋ ಅಸಿಡಿ ಅಂತ ಹೇಳಿದ್ರೆ ಆ್ಯಸಿಡ್ನ ಪ್ರೊಡಕ್ಷನ್ನ ಕೊರತೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೆಂಗೆ ಅಂತ ಅದ್ರ ಕಡೆ ಮುಂದೆ ಹೇಳ್ತೀನಿ ಜೊತೆಗೆ ಮೂರನೇ ಒಂದು ಒಂದು ಕಾರಣ ಮುಖ್ಯವಾಗಿ ಇಂಡೇಶನ್ಗೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಡೈಜೆಸ್ಟಿವ್ ಎನ್ಝೈಮ್ಸ್ ನಮ್ಮ ದೇಹದಲ್ಲಿ ಸರಿಯಾಗಿ ನಾವು ತಿನ್ನಂತಹ ಆಹಾರ ಜೀರ್ಣ ಆಗಬೇಕು ಅಂದರೆ ಅದಕ್ಕೊಂದು ಕೆಲವು ಕಿಣ್ವಗಳು ಅಥವಾ ಎನ್ಜೈಮ್ಸ್ ಅಂತ ಹೇಳ್ತೀವಿ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಈ ಡೈಜೆಸ್ಟಿವ್ ಎಂಜೈಮ್ಸ್ ನಾವು ಪೆಪ್ಸಿನ್ ಅನ್ನೋ ಒಂದು ಎನ್ಸೈಮ್ ನಮ್ಮ ಈ ನಮ್ಮ ಹೊಟ್ಟೆ ಭಾಗದಲ್ಲಿ ಉತ್ಪಾದನೆ ಆಗುತ್ತೆ ಅದರ ಕೊರತೆಯಿಂದ ಆಗಿ ಆಗಿರುತ್ತೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಪ್ಯಾಂಕ್ರಿಯಾಸ್ ಕೆಲವರಿಗೆ ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಲಿವರ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ ಗಾಲ್ ಬ್ಲಾಟಲ್ ಪ್ರಾಬ್ಲಮ್ಸ್ ಇರುತ್ತೆ ಇಂಥ ಪ್ರಾಬ್ಲಮ್ಸ್ ಇದ್ದರಲ್ಲಿ ಈ ಎನ್ಸೈಮ್ಸ್ನ ಕೊರತೆ ಉಂಟಾಗುತ್ತೆ ನಮ್ಮ ಡೈಜೆಷನ್ಗೆ ಬೇಕಾಗಿರುವಂಥ ಮೂರು ಮುಖ್ಯ ಎನ್ಸೈಮ್ಸ್ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಟಿಕ್ ಅಮೇಲೇಸ್ ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಮತ್ತು ಪ್ಯಾಂಕ್ರಿಯಾಟಿಕ್ ಪ್ರೋಟಿಯೇಸ್ ಪ್ರೋಟೀಸ್ ಅಮೆಲೇಸ್ ಅಂಡ್ ಲೈಪೇಸ್ ಪ್ರೋಟೀನ್ಸ್ ಅಡ್ಜಸ್ಟ್ ಮಾಡಲಿಕ್ಕೆ ನಮ್ಮ ಲಿಪಿಡ್ಸ್ ಅಥವಾ ಕೊಬ್ಬನ ಅಡ್ಜಸ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ತಿನ್ನಂಥ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ಸ್ನ ಜೀರ್ಣ ಮಾಡಲಿಕ್ಕೆ ಈ ಮೂರು ಎನ್ಸೈಮ್ಸ್ಗಳು ಬಹಳ ಮುಖ್ಯ ಈ ಮೂರು ಗಳು ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಕೊರತೆ ಉಂಟಾಗ್ಬಿಟ್ಟಿರ್ತದೆ ಕೆಲವರಿಗೆ ಏನಾಗುತ್ತೆ ಅಂದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇದ್ದಂಗೆ ಈ ಎನ್ಸೈಮ್ಸ್ನ ಕೊರತೆ ಉಂಟಾಗ್ತಾ ಇರುತ್ತೆ ಸಣ್ಣ ಏಜಲ್ಲಿ ಚೆನ್ನಾಗಿ ಏನ್ ತಿಂದು ಜೀರ್ಣ ಮಾಡ್ಕೊಳ್ತಾರೆ ಕಲ್ ತಿಂದು ಜೀರ್ಣ ಅಪ್ಪ ನಾನು ಅಂತ ಆ ಲೆವೆಲ್ ಇದ್ದವರು ಕೂಡ ಕೇವಲ ಅನ್ನ ಮತ್ತೆ ಕೆಲವು ಸಾಂಬಾರ್ನ ಕೂಡ ಡೈಜೆಸ್ಟ್ ಮಾಡಕ್ಕೆ ಕೆಲವು ಆಗ್ತಾ ಇರಲ್ಲ ತಿಂದ ತಕ್ಷಣ ಅವ್ರಿಗೆ ಇಂಡೇಷನ್ ಪ್ರಾಬ್ಲಮ್ಸ್ ಆಕ್ಚುಲಿ ದಿನ ಅವ್ರು ಯಾವ್ದಾದ್ರು ಮಾತ್ರ ಆ ಆತರ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ ಸೊ ಇಂಥವ್ರು ಈ ಎನ್ಸೈಟಿ ನ ಕೊರತೆ ಉಂಟಾಗಿದೆಯೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಚಿಕಿತ್ಸೆ ತಗೋಬೇಕು ಸೊ ಈ ಮೂರು ತರದ ಪ್ರಾಬ್ಲಮ್ ಗೆ ಚಿಕಿತ್ಸೆ ನಾನು ಇವಾಗ ನಾನು ನಿಮಗೆ ಒಂದೊಂದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮನೇಲೆ ಹೇಗ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತೀನಿ ಮೊದಲಿಗೆ ಹೈಪೋಸಿಡಿಟಿ ನಾನು ಮುಂಚೆನೆ ಹೇಳಿದಂಗೆ ಹೈಪೋ ಅಸಿಡಿಟಿ ಇದ್ದವರಿಗೆ ನಮ್ಮ ದೇಹದಲ್ಲಿ ಆಸಿಡ್ನ ಪ್ರಮಾಣ ಕಡಿಮೆ ಇರುತ್ತೆ ಜಾಸ್ತಿ ಮಾಡ್ಕೋಬೇಕು ನೀವೇನಾಗುತ್ತೆ ಅಂತ ಹೇಳಿದ್ರೆ ಇಂಡೈಜುಷನ್ ಬಂದ ತಕ್ಷಣ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಮೆಡಿಕಲ್ಸ್ ಹೋಗ್ಬಿಟ್ಟು ಯಾವುದೋ ಒಂದು ಮೆಡಿಸಿನ್ ಕೇಳ್ತೀರಾ ಅಥವಾ ಒಂದು ಅವರು ಪ್ಯಾಕೆಟ್ ಕೊಡ್ತಾರೆ ನೀವು ಪ್ಯಾಕೆಟ್ ಹೊಡೆದು ಆರ್ಡರ್ ತೋರಿಸ್ತಾರಲ್ಲ ನೀವೇನೋ ಸ್ವಲ್ಪ ಈ ಜಾಸ್ತಿ ತಿಂದ್ಬಿಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಒಂದು ಪ್ಯಾಕೆಟ್ನ ಹರ್ದ್ಬಿಟ್ಟು ನೀರಿ ಹಾಕ್ಬಿಟ್ಟು ಗುಳುಗುಳು ಗುಳು ಅಂತ ಅದು ಮರೆ ಬರುತ್ತೆ ಅದು ಕುಡಿದ ತಕ್ಷಣ ಗರ್ರನ್ನು ತೆಗಿಬಿಡ್ತೀರಾ ಸರಿ ಆಗಿಬಿಡ್ತೀರಾ ಏನು ಬೇಕು ತಿಂತೀರಾ ಅದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಬಾಡಿನಲ್ಲಿ ಆಸಿಡ್ನ ಪ್ರಮಾಣ ಇನ್ನೂ ಕಡಿಮೆ ಆಗುತ್ತೆ ಆ ತಿಂದಂತ ತಕ್ಷಣದಲ್ಲಿ ನಿಮಗೆ ಕಟ್ಕೊಂಡಿದ್ದಂಥ ಗ್ಯಾಸ್ ಹೊರಡೆ ಬರ್ಬೋದು ಹೊರತು ಅದು ತಿಂದು ಒಂದು ಗಂಟೆ ಎರಡು ಗಂಟೆ ಆದ್ಮೇಲೆ ನಿಮಗೆ ಮತ್ತೆ ಈ ಗ್ಯಾಸ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಅದೆಲ್ಲ ಕೇವಲ ತಾತ್ಕಾಲಿಕ ಪರಿಹಾರ ಅದೇ ನೀವು ಪರ್ಮನೆಂಟ್ ಪರಿಹಾರ ಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಆಸಿಡ್ ಉತ್ಪಾದನೆ ಮಾಡೋದು ಹೇಗೆ ಏನೋ ನೋಡ್ಕೋಬೇಕು ಫಸ್ಟ್ ಆಫ್ ಆಲ್ ಆಸಿಡ್ ಉತ್ಪಾದನೆ ಯಾಕೆ ಕಡಿಮೆ ಆತು ನೋಡ್ಕೋಬೇಕು ಆ್ಯಸಿಡ್ ಉತ್ಪಾದನೆ ಫಸ್ಟ್ ಕಡಿಮೆ ಆಗೋ ಒಂದು ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಹೆಚ್ ಪೈಯದವ್ರ ಇನ್ಫೆಕ್ಷನ್ ಎಚ್ ಪೋದ್ರಿ ಸಾಯ್ಲಿಕ್ಕೆ ಮತ್ತು ಈ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಒಂದು ಸಿಂಪಲ್ ಒಂದು ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಆ್ಯಪಲ್ ಸೈಡರ್ ವಿನೆಗರ್ ನಾನು ಸುಮಾರು ಹಿಂದೇನು ಒಂದು ಎರಡು ಮೂರು ನಾನು ಈ ಗ್ಯಾಸ್ಟ್ರಿಕ್ ಸಂಜಿಕೆಯಲ್ಲಿ ಆ್ಯಪಲ್ ಸೀಡರ್ ವಿನೆಗರ್ ಬಗ್ಗೆ ಹೇಳಿದ್ದೀನಿ ಈ ಆ್ಯಪಲ್ ಸೈಡರ್ ವಿನೆಗರ್ ಅನ್ನೋದು ನಿಮಗೆ ಎನಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತಂದುಬಿಟ್ಟು ನೀವು ಒಂದು ಐದು ಎಮ್ ನಷ್ಟು ನೀರಿಗೆ ಹಾಕಿ ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕುಡಿದು ಅದು ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋದ್ರಿಂದ ಆ್ಯಸಿಡ್ ಸ್ವಲ್ಪ ರೆಡಿ ಆಗಿರುತ್ತೆ ನಿಮ್ಮ ಫುಡ್ ಆಮೇಲೆ ಹೋದಾಗ ಸಡನ್ನಾಗಿ ಅದು ಜೀರ್ಣ ಆಗಿ ಶುರು ಆಗುತ್ತೆ ಎರಡನೇದಾಗಿ ಅಂತ ಹೇಳಿದ್ರೆ ಈ ಕಿಣ್ವಗಳು ಅಥವಾ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ನಾನು ಹೇಳದೆ ಈ ಎಂಜೈಮ್ಸ್ ಗಳು ಕೆಲವು ಹಣ್ಣುಗಳಲ್ಲಿ ಜಾಸ್ತಿ ಸಿಗುತ್ತೆ ಸಾಧಾರಣವಾಗಿ ನೋಡಿ ಈ ಪೈನಾಪಲ್ನಲ್ಲಿ ಈ ಬಾಳೆಹಣ್ಣಿನಲ್ಲಿ ಕೂಡ ಕೆಲವು ಎನ್ಜೈಮ್ಸ್ ಇರುತ್ತೆ ಈ ಪೈನಾಪಲ್ ಅಂದ್ರೆ ನರಾನಸ್ ನಲ್ಲಿ ಒಳ್ಳೆ ಎನ್ಜೈಮ್ಸ್ ಬ್ರೊಮೇಲಿನ್ ಅಂತ ಒಂದು ಎಂಜೈಮ್ಸ್ ಇರುತ್ತೆ ಈ ಥರ ನ್ಯಾಚುರಲ್ ಎಂಜೈಮ್ಸ್ ನಾವು ಕನ್ಸ್ಯೂಮ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಒಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ವಿಡಿಯ ಜಗಿತಾ ಇದ್ದರು ಈ ವಿಳೆದೆಲೆ ಜಿಗಿಯುವಂತ ಒಂದು ಅಭ್ಯಾಸ ಇದ್ದವರಲ್ಲಿ ಇಂಡೇಶನ್ ಪ್ರಾಬ್ ಸಾಧಾರಣವಾಗಿ ಬರ್ತಾ ಇಲ್ಲ ವಯಸ್ಸಾದವರು ಸಾಧಾರಣವಾಗಿ ಈ ಒಂದು ವಿಳಿದೆಲೆ ಅಭ್ಯಾಸ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಈ ಎಂಝೈಮ್ಸ್ ಚೆನ್ನಾಗಾಗ್ಲಿ ಆಗಲಿ ಅಂತ ಹೇಳ್ಬಿಟ್ಟು ಈ ಬಾಯಿಯಲ್ಲಿ ಅಗಿತಾ ಇರಬೇಕಾದ್ರೆ ಎಮ್ ಎಲ್ ಎಮಿಲೇಸ್ ಮತ್ತೆ ಇದೆಲ್ಲ ಹೇಗೆ ಮಿಕ್ಸ್ ಆಗ್ಬಿಟ್ಟು ಈ ರಸಗಳು ಏನು ಅಂತಂದ್ರೆ ನಮ್ಮ ಬ್ರೈನಿಗೆ ಗೆ ಒಂದು ಸಿಗ್ನಲ್ ಕಳಿಸುತ್ತೆ ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ನ ಉತ್ಪಾದನೆ ಮಾಡಿ ಅಂತ ಸೊ ಹಾಗಾಗಿ ಈ ವಿಳಿದೆಲೆಯನ್ನ ಸರಿಯಾಗಿ ಪ್ರಮಾಣದಲ್ಲಿ ತಿಳ್ಕೊಂಡು ಅಗಿತಾ ಬರೋದ್ರಿಂದ ಊಟ ಆದ ನಂತರ ಈ ಒಂದು ಎಂಜೈಮ್ಸ್ ನ ಕೊರತೆ ಪ್ರಮಾಣ ಕಡಿಮೆ ಆಗ್ತದೆ ಇದು ನ್ಯಾಚುರಲ್ ನಾ ಹೇಳಿದ್ದು ಇನ್ನು ಕೆಲವು ನ್ಯಾಚುರಲ್ ಆಗಿರುವಂತಹ ಇಂಗ್ರೀಡಿಯನ್ಸ್ ಅತಿಯಾಗಿ ಯೂಸ್ ಮಾಡಬಹುದು ನೀವು ಅಂತ ಹೇಳಿದ್ರೆ ಶುಂಠಿ ಈ ಶುಂಠಿಯ ಕಷಾಯ ಮಾಡ್ಕೊಂಡು ಕುಡಿಯೋದು ಊಟ ಆದ ನಂತರ ತುಂಡು ಶುಂಠಿಯನ್ನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಕುಡಿತಾ ಬಂದಲ್ಲಿ ಈ ಅಜೀರ್ಣ ಸಮಸ್ಯೆ ಇಂದ ಹೊರಗೆ ಬರಬಹುದು ಎರಡನೇದಾಗಿ ನೀವು ಬೇಕಾದ್ರೆ ಓಮ್ ಕಾಳು ಸಿಗುತ್ತೆ ನಿಮ್ಗೆ ಅಜವೈನ್ ಅಂತ ಏನ್ ಹೇಳ್ತೀರಲ್ಲ ಆ ಓಮ್ ಕಾಳನ್ನ ಮತ್ತೆ ಈ ಸೋಂಪ್ನ ಮತ್ತು ಜೀರಿಗೆಯನ್ನು ಮತ್ತೆ ಈ ಶುಂಠಿಯನ್ನು ಈ ನಾಲ್ಕನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಒಂದು ಕಷಾಯನ ಮಾಡಿಕೊಂಡು ಕುಡಿತಾ ಬರೋದ್ರಿಂದ ಈ ಅಜೀರ್ಣದ ಸಮಸ್ಯೆ ಕಡಿಮೆ ಆಗುತ್ತೆ ಜೊತೆಗೆ ಈ ಶುಂಠಿಲಿರುವಂಥ ಜಿಂಜರ್ ಆಲ್ ಏನಿದೆ ಅಂತ ಹೇಳಿದ್ರೆ ಹೆಚ್ ಪೈದರಿ ಬ್ಯಾಕ್ಟೀರಿಯಾಗೂ ಹೆಗಿನಷ್ಟ ಕೆಲಸ ಮಾಡುತ್ತೆ ತಿನ್ನಂಥ ಆಹಾರ ಬೇಗ ಜೀರ್ಣ ಆಗುತ್ತೆ ನೀವು ತಿಂದಂತ ಪ್ರೋಟೀನ್ ಆಹಾರಗಳು ಲೈಕ್ ಕಾಳುಗಳು ಕಡ್ಡಿ ಇರ್ಬೋದು ಮೊಟ್ಟೆ ಮಾಂಸ ಮೀನು ಈ ಥರ ಆಹಾರಗಳು ತಿಂದಾಗ ನಿಮಗೆ ತುಂಬ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಥರ ಹೆವಿ ಫುಡ್ ತಗೊಂಡಾಗ ಈ ಥರ ಒಂದು ಟೆಕ್ನಿಕ್ನ ಫಾಲೋ ಮಾಡ್ತಿರೋದ್ರಿಂದ ಇಂಡೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಹೈಯರ್ ಕಾರಣಗಳಿಂದ ಇದ್ದಲ್ಲಿ ಸೂಕ್ಷ್ಮವಾಗಿ ಒಂದು ಯಾವ್ದಾದ್ರು ಒಂದು ಒಳ್ಳೆಯ ಹತ್ರದ ಫಂಕ್ಷನಲ್ ಮೆಡಿಸಿನ್ ಡಾಕ್ಟರ್ ಹತ್ರ ನೀವು ಪರಿಶೀಲಿಸಿಕೊಂಡು ನಿಮಗೆ ಯಾಕೆ ಇಂಡೇಷನ್ ಅಂತ ತಿಳ್ಕೊಂಡ್ಬಿಟ್ಟು ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗ್ಲೂ ತುಂಬ ಸಿಂಪಲ್ ಆಗಿರೋ ಪರಿವಾರ ತುಂಬ ಕಷ್ಟಪಡಬೇಕಾಗಿರಲ್ಲ ವೆರಿ ಸಿಂಪಲ್ ಆಗಿ ಅದನ್ನು ಕ್ಯೂರ್ ಮಾಡ್ಬೋದು ಕ್ಯಾಸ್ಟಿಟ್ ನಲ್ಲಿ ಮುಂದೆ ಇದೇ ಥರ ಒಂದು ವಿಡಿಯೋ ಒಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ